ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಈಗ ರಜಾ ಬರುತ್ತೆ, 3-4 ದಿವಸ ರಜಾ ಬರುತ್ತೆ. ಎಲ್ಲಾದರೂ ಹೋಗಬೇಕು, ಥ್ರಿಲ್ಲಿಂಗ್ ಆಗಿ ಮತ್ತು ಅಡ್ವೆಂಚರಸ್ ಆಗಿ ಟೂರ್ ಮಾಡಬೇಕು ಅಂತ ಅನ್ನಿಸ್ದಾಗ ತಕ್ಷಣ ಎಲ್ಲರಿಗೂ ಜ್ಞಾಪಕಕ್ಕೆ ಬರೋದು ಯಾವುದಾದ್ರೂ ಒಂದು ಫಾರಿನ್ ಲೊಕೇಶನ್ನು. ಹಾಗೆ ಆದರೆ ನಮ್ಮ ಪಕ್ಕದಲ್ಲೇ ಅಂಥದ್ದೇ ಒಂದು ವಂಡರ್ಫುಲ್ ಆಗಿರೋ ಅದ್ಭುತವಾದ ಪ್ಲೇಸ್ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಇಂಥದ್ದೇ ಒಂದು ಜಾಗ ಗಂಡಿಕೋಟ. ಇದು ಆಂಧ್ರ ಪ್ರದೇಶದ ಕಡಪಾ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಹಳ್ಳಿ, ಅದ್ಭುತವಾದ ಜಾಗ. ಇದರ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತಲೇ ಕರೆಯಲ್ಪಡುತ್ತೆ ಇದು. ಯಾಕೆ ಅಂದರೆ ಅಮೇರಿಕಾದ ನಾರ್ದನ್ ಆರಿಜೋನಾದಲ್ಲಿರುವ ಗ್ರ್ಯಾಂಡ್ ಕ್ಯಾನಿಯನ್ನೇ ಇದು ಹೋಲೋದ್ರಿಂದ ಈ ರೀತಿ ಇದಕ್ಕೆ ಹೆಸರು ಬಂದಿದೆ. ಈಗ ಬನ್ನಿ ನಮ್ಮ ಪ್ರಯಾಣ ಗಂಡಿಕೋಟ ಕಡೆಗೆ. ನಾವು 4 ಜನ, ಅಂದರೆ ನಾವಿಬ್ಬರು ಮತ್ತು ನಮ್ಮ ಫ್ರೆಂಡ್ಸ್ ಸರಳ ಮತ್ತು ಪ್ರಕಾಶ್, ಸುಮಾರು ಮಧ್ಯಾಹ್ನ ಬಿಟ್ವಿ ಬೆಂಗಳೂರಿಂದ. ಹೋಗ್ತಾ ದಾರಿನಲ್ಲಿ ಬೆಂಗಳೂರಿಂದ 120 ಕಿಲೋಮೀಟರ್ ದೂರದಲ್ಲಿರೋ ಲೇಪಾಕ್ಷಿ, ಇಲ್ಲಿ ಪುರಾತನವಾದ ವೀರಭದ್ರಸ್ವಾಮಿ ದೇವಸ್ಥಾನ ನೋಡಿಕೊಂಡು ಸಂಜೆ ಅನಂತಪುರ ರೀಚ್ ಆದ್ವಿ. ಅನಂತಪುರದಲ್ಲಿ ರಾಜಹಂಸ ಅನ್ನೋ ಹೋಟೆಲು, ಡೀಸೆಂಟ್ ಆಗಿತ್ತು ಹೋಟೆಲು. ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಗಂಡಿಕೋಟ ಕಡೆಗೆ ಹೊರಟ್ವಿ. ಆ್ಯಕ್ಚುಲಿ ನಾವು ಇದು ಗಂಡಿಕೋಟ ಅಂತ ವಿಡಿಯೋಸ್ ನೋಡಿದ್ವಿ, ಬಟ್ ಅಲ್ಲಿ ಹೋಗಬೇಕು ಅನ್ನೋದು ನಮಗೇನು ಸುಮ್ಮನೆ ಎಲ್ಲೋ ತಲೆಯಲ್ಲಿತ್ತು. ಆದರೆ ಮೊನ್ನೆ ಬೆಳಗ್ಗೆ 7 ಗಂಟೆಗೆ ಹೊಳೆದಿದ್ದಿದ್ದು ಗಂಡಿಕೋಟ ಹೋಗಬೇಕು, ಸುತ್ತಮುತ್ತ ಅಲ್ಲಿ ನೋಡ್ಕೊಂಬರ್ಬೇಕು ಅಂತ. ಆಮೇಲೆ ಮಂಜುಳಾ ಪರೇಶ್ ಇಬ್ಬರಿಗೂ ಹೇಳಿದ ತಕ್ಷಣ ಅವ್ರೂ ಒಪ್ಕೊಂಡ್ರು. ಇಮಿಡಿಯೇಟ್ಲಿ ವಿ ಸೆಡ್ ಯೆಸ್, ಇನ್ ಮಧ್ಯಾಹ್ನ 2:30 ಹೊರಟ್ಬಿಟ್ವಿ ಅಷ್ಟೇ. ಗಂಡಿಕೋಟನಲ್ಲಿ ಉಳ್ಕೊಳ್ಳೋದಕ್ಕೆ ಇರೋದು ಒಂದೇ ಆಪ್ಷನ್, ಹರಿತ ಹೋಟೆಲ್ ಅಂತ. ಆಂಧ್ರ ಪ್ರದೇಶ್ ಗೌರ್ಮೆಂಟ್ ರನ್ ಮಾಡುವಂಥ ಹೋಟೆಲ್ ಇದು. ಇಲ್ಲಿ ಮೊದಲೇ ಅಕಾಮಡೇಷನ್ ಎಲ್ಲ ಅಡ್ವಾನ್ಸಾಗಿ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ಚಾನ್ಸಸ್ಸು, ತುಂಬ ಡಿಮ್ಯಾಂಡ್ ಇರುತ್ತೆ, ಸಿಗೋದು ಕಷ್ಟ. ಅಲ್ಲೇ ಉಳ್ಕೊಂಡ್ರೆ ಮಾತ್ರ ಸನ್ಸೆಟ್ಟು ಸನ್ರೈಸ್ ಎರಡನ್ನು ನೋಡಿ ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗಂಡಿಕೋಟ ಎಂಟ್ರ್ ಆದಮೇಲೆ ಗಂಡಿಕೋಟ ಫೋರ್ಟ್ ಅಂದರೆ ಕೋಟೆ ಮೂಲಕ ಸಾಗಬೇಕು. ಇದರ ಸ್ಪೆಷಾಲಿಟಿ ಅಂದರೆ ಹೆಬ್ಬಾಗಿಲ ಮೂಲಕ ಸುಮಾರು 1/2 ದಾರಿ ಕಾರಲ್ಲೇ ಸಾಗ್ಬೋದು. ಕೋಟೆ ಒಳಗೆ ನಾವು ಮೊದಲು ನೋಡಿದ್ದು ಒಂದು ಜೈಲು. ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಅಷ್ಟೇನು ಚೆನ್ನಾಗಿರಲಿಲ್ಲ, ತುಂಬ ಬಾವಲಿಗಳೆಲ್ಲ ಒಳಗಡೆ ಇದ್ವು, ಹಾಗಾಗಿ ನಾವು ಅಷ್ಟೊಂದು ಡೀಟೈಲಾಗಿ ಒಳಗೆಲ್ಲ ಹೋಗಿ ನೋಡೋಕ್ಕಾಗಲಿಲ್ಲ. ಇನ್ನು ಮುಂದೆ ನಡ್ಕೊಂಡು ಹೋಗ್ತಾನೆ ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಹೋದ್ವಿ. ಮೊದಲಿಗೆ ಗಂಡಿಕೋಟದ ಪಶ್ಚಿಮದಲ್ಲಿ ಮಾಧವರಾಯನ ದೇವಸ್ಥಾನ. ಇದನ್ನು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳಲಾಗಿದೆ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ವಿಷ್ಣುವಿಗಾಗಿ ಕಟ್ಟಿದ ಈ ದೇವಸ್ಥಾನದಲ್ಲಿ ವಿಗ್ರಹನೂ ಇಲ್ಲ, ಪೂಜೆನೂ ಇಲ್ಲ. ಆದರೆ ಒಳ್ಳೆ ಕೆತ್ತನೆ, ವಿಶಾಲವಾದ ಪ್ರಾಂಗಣ, ಹುಲ್ಲುಗಾವಲು, ತುಂಬಾ ಸುಂದರವಾಗಿದೆ ನೋಡೋದಕ್ಕೆ. ಮಾಧವರಾಯನ ದೇವಸ್ಥಾನದಿಂದ ಸುಮಾರು 400-500 ಮೀಟರ್ ದೂರದಲ್ಲಿ ಒಂದು ಜುಮ್ಮ ಮಸೀದಿ ಇದೆ. ಒಳಗಡೆ ಮಿನಾರ್ಗಳು, ಪಕ್ಕದಲ್ಲೇ ಒಂದು ಧಾನ್ಯಗಳನ್ನು ಸಂಗ್ರಹ
ಸಂಗ್ರಹ ಮಾಡ್ತಾ ಇದ್ದಂಥ ಒಂದು ಗ್ರ್ಯಾನರಿ ಇದೆ. ಇನ್ನು ಜುಮ್ಮಾ ಮಸೀದಿಯಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ರಂಗನಾಥ ಸ್ವಾಮಿ ದೇವಸ್ಥಾನ. ಅಂತಹ ವಿಶೇಷವಾದದ್ದು ಏನಿಲ್ಲ, ಕಂಬಗಳಲ್ಲಿ ಮಾತ್ರ ಸ್ವಲ್ಪ ಕೆತ್ತನೆ ಎಲ್ಲ ಚೆನ್ನಾಗಿದೆ. ಒಂದು ಬೇಜಾರಿನ ವಿಷಯ ಅಂದರೆ ಕೋಟೆಯೊಳಗಿನ ಎಲ್ಲ ಪ್ರದೇಶನೂ ಪಾಳು ಬಿದ್ದಿದೆ, ಏನೇನೂ ಮೇಂಟೆನೆನ್ಸ್ ಇಲ್ಲ. ಆದರೂ ಇಡೀ ಗಂಡಿಕೋಟ ಒಂದು ಶಿಥಿಲಾವಸ್ಥೆಯಲ್ಲಿದ್ದರು, ಇನ್ಮುಂದೆ ನಾವು ನೋಡಕ್ಕೆ ಹೊರಟಿರೋ ಜಾಗ ಬಹಳ ಅದ್ಭುತವಾದ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತಲೇ ಹೆಸರು ಪಡೆದಿರೋ ಗುಂಡಿ, ಗಂಡಿಕೋಟದ ಗುಂಡಿ. ಸಣ್ಣ ಸಣ್ಣ ಕಲ್ಲು ಬಂಡೆಗಳು, ತುಂಬ ದುರ್ಗಮವಾದ ದಾರಿ, ಜಾರುವ ಸಾಧ್ಯತೆ ತುಂಬ ಇರುತ್ತೆ. ಹುಷಾರಾಗಿ ಕೇರ್ಫುಲ್ಲಾಗಿ ನಡ್ಕೊಂಡು ಸಾಗಬೇಕು. ಶೂ ಹಾಕ್ಕೊಂಡ್ರೆ ಇಲ್ಲಿ ಸೇಫ್, ಬೆಟರ್ ಅನಿಸುತ್ತೆ. ಕಡಿದಾದ ಈ ಹಾದಿ ಸಾಗಿ ಒಂದು ಹಂತ ತಲುಪಿದ ಮೇಲೆ ಅತ್ಯಂತ ರುದ್ರ ರಮಣೀಯ ಅದ್ಭುತ, ಒಂದು ಬೇರೆ ಲೋಕನೇ ತೆರೆದುಕೊಳ್ಳುತ್ತೆ. ಇಲ್ಲಿ 150-250 ಅಡಿ ಆಳದಲ್ಲಿ ಹರಿತಾ ಇರೋ ಈ ಪೆನ್ನಾ ಅಥವಾ ಪಿನಾಕಿನಿ ನದಿ ಅಂತಲೂ ಇದಕ್ಕೆ ಹೇಳ್ತಾರೆ. ಇದರ ಉಗಮ ಸ್ಥಾನ ನಮ್ಮ ರಾಜ್ಯದ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಗಂಡಿಕೋಟ ಬಂದ ಮೇಲೆ ಅಲ್ಲಿರೋ ರೂಯಿನ್ಸ್ ಎಲ್ಲ ನೋಡಿ, ಆ ಗಂಡಿಕೋಟದ ಗುಂಡಿನ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಆ ಕಲ್ಲಿನ ಫಾರ್ಮೇಷನ್ಗಳು, ಆ ಕೆಳಗಡೆ ಇದ್ದ ನದಿ, ಅಲ್ಲಿ ಪರಿಸರ ಎಲ್ಲ ನೋಡಿ ನಮಗೆ ಹೋಗಿದ್ದು ಸಾರ್ಥಕ ಅನ್ನಿಸೋ ಒಂದು ದಿನ ಅಂತ ಅನ್ನಿಸ್ಬಿಡ್ತು. ಗಂಡಿಕೋಟಕ್ಕೆ ಹೋಗಿದ್ದು ರುದ್ರ ರಮಣೀಯ ಅಂತಾರಲ್ಲ, ದಟ್ ಕೈಂಡ್ ಆಫ್ ಫೀಲಿಂಗ್. ಆ್ಯಕ್ಚುಲಿ ತುಂಬ ನೀರು ನೋಡಿದೆ, ಎಷ್ಟು ಸ್ಟಿಲ್ ಆಗಿ ಎಷ್ಟು ಶಾಂತವಾಗಿ ಹರಿಯುತ್ತೆ. ಪಕ್ಕದಲ್ಲಿ ನೋಡಿದ್ರೆ ಎಲ್ಲ ಬರೇ ಕೊರೆದಿರೋ ಕಲ್ಲು, ಎರಡು ಕಡೆ ಒಂದು 100-150 ಅಡಿಯಷ್ಟು ಆಳ ಇರೋಷ್ಟು. ಅಲ್ಲಿ ಇಲ್ಲಿ ಹಕ್ಕಿಗಳು ಹಾರಾಡ್ ತುಂಬ ಚೆನ್ನಾಗಿತ್ತು. ಅಲ್ಲೇ ಕೂತ್ಕೊಂಡು ಕಾಲ ಕಳೆ ತುಂಬ ಚೆನ್ನಾಗಿತ್ತು. ಗಂಡಿಕೋಟದ ಗುಂಡಿ ನೋಡಿದಾಗ ಏನು ಜ್ಞಾಪಕ ಬಂತು ಅಂದರೆ, US ಅಲ್ಲಿ ಕೊಲರಾಡೋ ನದಿ ಹರಿಯೋ ಜಾಗದಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಇದೆ, ಅದನ್ನು ಈ ಜಾಗ ನೆನಪಿಸುತ್ತೆ ನಮಗೆ. ಭಾರತದಲ್ಲಿ ಅದು ಗ್ರ್ಯಾಂಡ್ ಕ್ಯಾನಿಯನ್ ಅಂತಲೇ ಹೇಳ್ಬೋದು ಅಂತ ತುಂಬ ಜನ ಅದರ ಬಗ್ಗೆ ಅದನ್ನೇ ಹೋಲಿಸ್ತಾರೆ. ಪ್ರಾಬ್ಲಿ ಕೊಲರಾಡೋದು ಇನ್ನೂ ಆಳ, ಇನ್ನೂ ತುಂಬ ಚೆನ್ನಾಗಿ ಟೂರಿಸಮ್ಗೆ ಹೆಲ್ಪ್ ಆಗೋ ಥರ ಮಾಡಿದ್ದಾರೆ. ಇದನ್ನು ಮುಂದೆ ಡೆವಲಪ್ ಮಾಡಿದರೆ ಆ ರೀತಿ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇದೆ, ತುಂಬಾ ಚೆನ್ನಾಗೂ ಇದೆ. ತುಂಬ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಇಷ್ಟು ಕಷ್ಟಪಟ್ಟು ಬಂದಿದ್ದು ನಿಜವಾಗ್ಲೂ ಸಾರ್ಥಕ ಅನ್ನಿಸ್ಬಿಡ್ತು. ಇನ್ನು ಇಲ್ಲಿ ಅಡ್ವೆಂಚರ್ ಆರ್ಗನೈಸೇಷನ್ಗಳು ಕೂಡ ಇರುತ್ತವೆ, ಟೆಂಟ್ಗಳಲ್ಲಿ ಕ್ಯಾಂಪಿಂಗ್ ಆರ್ಗನೈಸ್ ಮಾಡ್ತಾರೆ. ಅಡ್ವೆಂಚರ್ ಮತ್ತು ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇರೋರು ಇಂಟರ್ನೆಟ್ಟಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಇಲ್ಲೇ ಕ್ಯಾಂಪ್ ಮಾಡಿ ಇನ್ನೂ ಹೆಚ್ಚು ಡೀಟೈಲಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಮತ್ತು ಎಂಜಾಯ್ ಮಾಡ್ಬೋದು. ಈಗ ಗಂಡಿಕೋಟೆಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಬೇಲಂ ಕೇವ್ಸ್ ಕಡೆಗೆ ಹೊರಡ್ತಾ ಇದ್ದೀವಿ. ಬೇಲಂ ಕೇವ್ಸ್ ಸುಮಾರು 4,500 ವರ್ಷ ಹಳೆಯದು. ಇದು ಗ್ರೌಂಡ್ ಸರ್ಫೇಸಿಂದ 120 ಅಡಿ ಕೆಳಗಡೆ ಇರೋವಂಥ ಒಂದು ಕೇವ್ಸು. ಇದರ ಒಟ್ಟು ಉದ್ದ 3.5 ಕಿಲೋಮೀಟರ್ ಆದರೂ ಟೂರಿಸ್ಟ್ಗಳಿಗೆ ಇಲ್ಲಿ ಬಿಡೋದು 1.5 ಕಿಲೋಮೀಟರ್ವರೆಗೂ ಮಾತ್ರ. ತುಂಬ ಅದ್ಭುತವಾಗಿದೆ ಇದು. ಈ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡಿರೋದು 1884
1982 ಒಬ್ಬ ಬ್ರಿಟಿಷ್ ಸರ್ವೇಯರ್ ಮತ್ತು ಜರ್ಮನ್ ಟೀಮ್ ಒಂದು ಎಲ್ಲ ಸೇರಿ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. 2002 ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಇದನ್ನು ಟೂರಿಸ್ಟ್ ಪ್ಲೇಸ್ ಆಫ್ ಅಟ್ರಾಕ್ಷನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸ್ವಲ್ಪ ಡೆವಲಪ್ಮೆಂಟು ವರ್ಕು ಎಲ್ಲ ಮಾಡಿ ಡಿಕ್ಲೇರ್ ಮಾಡಿದ್ದಾರೆ. ಈಗ ಕೇವ್ಸ್ ಒಳಗಡೆ ಹೋಗೋಣ. ಗಂಡಿಕೋಟಾದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ ಈ ಬೇಲಂ ಕೇವ್ಸ್. ಇದು ಇಂಡಿಯಾದ 2ನೇ ಅತಿ ಉದ್ದವಾದ ಕೇವ್ಸ್ ಅನ್ನಲಾಗಿದೆ. ಮತ್ತು ಇದಿರೋದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ. ಎಂಟ್ರೆನ್ಸಿಂದ ಸುಮಾರು 20 ಮೀಟರ್ ಮೆಟ್ಲುಗಳನ್ನು ಇಳಿದು ಕೆಳಗೆ ಹೋದರೆ ಸಮತಟ್ಟಾದ ಜಾಗ ಸಿಗುತ್ತೆ ಓಡಾಡೋದಕ್ಕೆ. ಐತಿಹಾಸಿಕವಾಗಿಯೂ ಈ ಗುಹೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕೆಂದರೆ ಅನೇಕ ಶತಮಾನಗಳ ಹಿಂದೆ ಬೌದ್ಧ ಮತ್ತು ಜೈನ ಸನ್ಯಾಸಿಗಳು ಇದ್ದರು ಅಂತ ಇಲ್ಲಿ ಹೇಳಲಾಗಿದೆ. ಈ ಗುಹೆಯಲ್ಲಿ ಸಿಕ್ಕಿರೋ ಸುಮಾರು ಬೌದ್ಧ ಸ್ತೂಪಗಳನ್ನು ಅನಂತಪುರದ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಸಾವಿರಾರು ವರ್ಷಗಳ ಕಾಲ ಚಿತ್ರಾವತಿ ನದಿ ಭೂಗರ್ಭದಲ್ಲಿ ಹರಿದಿರೋದ್ರಿಂದ ಈ ಗುಹೆ ಫಾರ್ಮೇಷನ್ ಆಗಿದೆ ಅಂತ ಹೇಳಲಾಗಿದೆ. ಗುಹೆಯ ಪ್ರಮುಖ ವಿಭಾಗಗಳು ಅಂದರೆ ಬೆಕ್ಕಿನ ಕಿಂಡಿ, ಕೋಟಿಲಿಂಗ, ಪಾತಾಳಗಂಗೆ, ಧ್ಯಾನ ಮಂದಿರ ಮುಂತಾದವು. ಗ್ರೌಂಡ್ ಲೆವೆಲಿಂದ ಕೆಳಗಡೆ ಇರೋ ಕೇವ್ಸ್ ಅದು. ಮೇಲ್ಗಡೆ ಎಲ್ಲ ಅಗ್ರಿಕಲ್ಚರ್ ಫೀಲ್ಡ್ ಇದೆ, ಈವನ್ ನಮ್ಮ ಕಾರ್ ಪಾರ್ಕಿಂಗ್ ಎಲ್ಲ ಮೇಲ್ಗಡೆ ಇದೆ. ಬಟ್ ಈ ಕೇವ್ಸ್ ಒಂದು 1.5 ಕಿಲೋಮೀಟರ್ ಒಳಗೆ ಹೋಗುತ್ತಂತೆ. ನಮ್ಮ ಕೇವ್ಸ್ ಅಂದಿದ ತಕ್ಷಣ ಏನನ್ಸುತ್ತೆ ಅಂದರೆ ಯೂಶ್ವಲಿ ಅಲ್ಲಿ ನಮಗೆ ಗಾಳಿ ಇಲ್ಲ, ಬ್ರೆತ್ಲೆಸ್ನೆಸ್ ಅಂತೆಲ್ಲ ಅನಿಸುತ್ತೆ. ಬಟ್ ಇಲ್ಲಿ ಏನಂದರೆ ತುಂಬ ಅಗಲವಾಗೇ ಇದೆ, ಚೆನ್ನಾಗಿ ಸ್ವಲ್ಪ ವೆಂಟಿಲೇಷನ್ ಎಲ್ಲ ಮಾಡಿದ್ದಾರೆ, ಲೈಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಭಾಳಷ್ಟು ಒಂದು 80-90% ಚೆನ್ನಾಗೇ ನಡ್ಕೊಂಡು ಹೋಗ್ಬೋದು. ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಬಗ್ಗೆ ಹೋಗಬೇಕು. ಈಗ ನಾವು ಪಾತಾಳಗಂಗೆ ಪ್ರವೇಶಿಸ್ತಾ ಇದ್ದೀವಿ. ಪಾತಾಳಗಂಗೆ ಇಡೀ ಬೇಲಂ ಕೇವ್ಸ್ನಲ್ಲಿ ಅತಿ ಆಳದಲ್ಲಿರೋ ಜಾಗ. ಒಂದು ಸಣ್ಣ ಅಂತರ್ಜಲ ಕೂಡ ಇದು. ಇದೇ ನೀರು ಬೇಲಂ ಗ್ರಾಮದಲ್ಲಿರೋ ಬಾವಿಗೆ ಹರಿಯುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಳಗಡೆ ಬೇರೆ ಬೇರೆ ಥರ ಫಾರ್ಮೇಷನ್ಗಳಿದೆ, ಆ ಫಾರ್ಮೇಷನ್ ನೋಡಿಕೊಂಡು ಇವರು ಅದಕ್ಕೆ ಹೆಸರುಗಳು ಕೊಟ್ಟಿದ್ದಾರೆ. ಏನು ಪಾತಾಳಗಂಗೆ ಅಂತ ಇತ್ತು, ಆಮೇಲೆ ಮಾಯಾಲೋಕ ಅಂತ ಇತ್ತು. ಅದೇ ಥರ ಅದಕ್ಕೆ ಲೈಟಿಂಗು ಮಾಡಿದ್ದಾರೆ, ಬೇರೆ ಬೇರೆ ಥರ ಲೈಟಿಂಗ್ ಮಾಡಿದ್ದಾರೆ. ಆಮೇಲೆ ಕೋಟಿಲಿಂಗ ಅಂತ ಮಾಡಿದ್ದಾರೆ. ಇದೇನಾಗಿದೆ ಅಂದರೆ ರೂಫಲ್ಲಿ ಹಾಗೆ ಈ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಎಲ್ಲ ಪ್ರೊಜೆಕ್ಟ್ ಆಗಿರೋದು ಲಿಂಗಗಳ ಥರ ಕಾಣುತ್ತೆ. ಸೊ ಅದು ಸಾಕಷ್ಟಿದೆ, ಐ ಮೀನ್ ಸಾವಿರಾರು ಇದೆ, ಅದಕ್ಕೆ ಅದನ್ನು ಕೋಟಿಲಿಂಗ ಅಂತ ಕರೆದಿದ್ದಾರೆ. ಕೆಲವು ಕಡೆ ಬಂಡೆಗಳ ಮಧ್ಯೆ ಬಗ್ಗಿ ನಡಿಬೇಕಾಗುತ್ತೆ. ಜಾರಿಕೆ ಇರೋದ್ರಿಂದ ಕೇರ್ಫುಲ್ ಆಗಿ ಹೆಜ್ಜೆ ಇಡಬೇಕಾಗುತ್ತೆ. ಬೇಲಂ ಕೇವ್ಸ್ ನಾವು ಮುಂಚೆ ನೋಡಿಲ್ಲದೆ ಇದ್ದಿದ್ದರಿಂದ ಅದು 1.5 ಕಿಲೋಮೀಟ್ರ್ ಒಳಗಡೆ ನಡೆದು ತಿರ್ಗಾ ವಾಪಸ್ ಬರಬೇಕು. ಅದರಲ್ಲಿರೋ ಫಾರ್ಮೇಷನ್ಸು ಅದನ್ನೆಲ್ಲ ನೋಡಿಕೊಂಡು ಬೆವರಿಳಿಸ್ಕೊಂಡು ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿ ಕಳೆದ ಒಂದು ದಿನ.